Welcome to M Square Tutorials. Friends, in this video, now while loop statement bagge tilkolona. Adakku modlu neevu ee channel na ishtavargu subscribe madilla andre, please ee channel na subscribe madi, hagu idanna share madi. JavaScript na neevu poorthiyagi tilkobeku andre, ee playlist alli baruva ella videos na tappade veekshisi. Banni iga navu nodona ee while loop bagge. Hindina videos alli navu nodidvi conditional statements bagge. ಅಂದ್ರೆ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್. ಅದರಲ್ಲಿ ಏನಿತ್ತಂತೆ, ಒಂದು ಕಂಡೀಷನ್ ಟ್ರೂ ಆದ್ರೆ ನಮ್ಗೆ ಬೇಕಾಗಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗತ್ತೆ, ಇಲ್ಲ ಅಂದ್ರೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಅದು ಕಂಡೀಷನಲ್ ಸ್ಟೇಟ್ಮೆಂಟ್. ಇದು ಲೂಪ್ ಸ್ಟೇಟ್ಮೆಂಟ್. ಲೂಪ್ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಒಂದು ಮಲ್ಟಿಪಲ್ ಸ್ಟೇಟ್ಮೆಂಟ್, ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು. ಒಂದು ಕಂಡೀಷನ್ ಟ್ರೂ ಆದ್ರೆ ಆಗೋವರೆಗೂ ಅದು ಎಕ್ಸಿಕ್ಯೂಟ್ ಆಗ್ತಾನೆ ಇರಬೇಕು. ಆ ರೀತಿ ಮಾಡಕ್ಕೆ ನಾವು ಈ ಲೂಪ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಇದರಲ್ಲಿ ಒಂದು ವೈಲ್ ಸ್ಟೇಟ್ಮೆಂಟ್. ಈ ವೈಲ್ ಲೂಪ್ ಅನ್ನ ಇದರ ಸಿಂಟ್ಯಾಕ್ಸ್ ನಾವು ನೋಡಿದ್ರೆ ಇಲ್ಲಿ ನೋಡಬಹುದು, ವೈಲ್ ಕೀವರ್ಡ್ ಯೂಸ್ ಮಾಡ್ತಾ ಇದೀವಿ, ಅದಾದ್ಮೇಲೆ ಕಂಡೀಷನ್ ಬರುತ್ತೆ, ಮತ್ತೆ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ನಾವು ಸ್ಟೇಟ್ಮೆಂಟ್ಸ್ ಬರಿತೀವಿ. ಈ ವೈಲ್ ಕಂಡೀಷನ್ ಅಲ್ಲಿ ಕಂಡೀಷನ್ ಬರೆದಿದೀವಲ್ಲ, ಈ ಕಂಡೀಷನ್ ಮೊದಲು ಚೆಕ್ ಮಾಡತ್ತೆ, ಟ್ರೂ ಇದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಕಂಡೀಷನ್ಗೆ ಹೋಗುತ್ತೆ, ಚೆಕ್ ಮಾಡತ್ತೆ, ಕಂಡೀಷನ್ ಟ್ರೂ ಇದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತೆ ಕಂಡೀಷನ್ಗೆ ಹೋಗುತ್ತೆ, ಚೆಕ್ ಮಾಡತ್ತೆ. ಎಲ್ಲಿವರೆಗೂ ಕಂಡೀಷನ್ ಟ್ರೂ ಆಗಿಯೇ ಇರುತ್ತೆ ಇದು ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಯಾವಾಗ ಕಂಡೀಷನ್ ಫಾಲ್ಸ್ ಆಗೋಗತ್ತೆ, ರಾಂಗ್ ಆಗತ್ತೆ, ಇದು ಎಕ್ಸಿಕ್ಯೂಟ್ ಆಗಲ್ಲ, ವೈಲ್ ಲೂಪಿಂದ ಹೊರಗಡೆ ಬಂದ್ಬಿಡುತ್ತೆ. ಇದು ಇದರ ವರ್ಕಿಂಗ್. ಬನ್ನಿ ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ಒಂದು HTML ಪೇಜ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ನಂಬರ್ ಡಿಸ್ಪ್ಲೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಮಾಡೋಕ್ಕೆ ಈ ರೀತಿ ಬರಿತೀವಿ, ಡಾಕ್ಯುಮೆಂಟ್ ಡಾಟ್ ರೈಟ್ 1. ಇದರ ಔಟ್ಪುಟ್ ನೀವು ನೋಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನೋಡಿ, ಇದರ ಔಟ್ಪುಟ್ ಬಂತು 1 ಅಂತ. ಫಾರ್ ಎಕ್ಸಾಂಪಲ್ ನಾವು ಒಂದು 5 ನಂಬರ್ಸ್ ಯಾ 10 ನಂಬರ್ಸ್ ಡಿಸ್ಪ್ಲೇ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಒಂದು ನೆಕ್ಸ್ಟ್ ಲೈನ್ ಅಲ್ಲಿ 1 ಆದ್ಮೇಲೆ 2 ನೆಕ್ಸ್ಟ್ ಲೈನ್ ಅಲ್ಲಿ ಬರಬೇಕು, ಅದಕ್ಕಾಗಿ ಒಂದು ಬ್ರೇಕ್ ಕೊಡ್ಬೇಕಾಗತ್ತೆ. ಇಲ್ಲಿ ಬ್ರೇಕ್ ಲೈನ್, ಇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈ ಪ್ಲಸ್ ಸ್ಟ್ರಿಂಗ್ ಆಪರೇಟರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ. ಈಗ ಕಂಟ್ರೋಲ್ ಸಿ, ನಾನು ಇದನ್ನೇ ಪೇಸ್ಟ್ ಮಾಡ್ತಾ ಇದ್ದೀನಿ ಟೈಮ್ ಸೇವ್ ಮಾಡೋಕ್ಕೆ. 1 ಆಯಿತು, 2 3 4 5 ನಂಬರ್ ಡಿಸ್ಪ್ಲೇ ಮಾಡಬೇಕು, 5 ಬರೆದಿದ್ದೀನಿ. ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ 1 2 3 4 5 ಇಲ್ಲಿ ಡಿಸ್ಪ್ಲೇ ಆಗಿದೆ ಔಟ್ಪುಟ್. ಈ ರೀತಿ ಇದೆ. ಒಂದು 100 ನಂಬರ್ಸ್ ಬೇಕಂದ್ರೆ 100 ಟೈಮ್ ಈ ರೀತಿ ಕೋಡ್ ಬರಿಬೇಕಾಗತ್ತೆ ನಾವು. ಇದಕ್ಕೆ ಬದಲಾಗಿ ನಾವು ಯೂಸ್ ಮಾಡ್ತೀವಿ ಈ ಲೂಪ್ ಸ್ಟೇಟ್ಮೆಂಟ್ಸ್, ವೈಲ್ ಲೂಪ್ನ. ಅದಕ್ಕಾಗಿ ನೋಡಿ, ಇದರಲ್ಲಿ ನಾನು ನಿಮ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಈ ಐ ಸ್ಟೇಟ್ಮೆಂಟ್ ಅಲ್ಲಿ ನೀವು ನೋಡಿದ್ರೆ ಎಲ್ಲಾ ಸೇಮ್ ಇದೆ, ಬರೀ ಇಲ್ಲಿ ನಂಬರ್ ಯಾ 1 2 3 4 5 ಇದು ಮಾತ್ರ ಚೇಂಜ್ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲಾ ಸ್ಟೇಟ್ಮೆಂಟ್ ಒಂದೇ ಇದೆ, ಈ ನಂಬರ್ಸ್ ಬದಲು ನಾವೇನ್ ಮಾಡೋಣ, ವೇರಿಯಬಲ್ ಅಂತ ಕೊಡೋಣ. ವೇರಿಯಬಲ್ ಎ ಇಸ್ ಈಕ್ವಲ್ ಟು ಫಸ್ಟ್ ಏನ್ ಬೇಕು ನಮ್ಗೆ, 1 ಬೇಕು, 1 ಅಂತ ನಾನು ಕೊಟ್ಟಿದ್ದೀನಿ. ವೇರಿಯಬಲ್ ಎ ಇಸ್ ಈಕ್ವಲ್ ಟು 1. ಇವಾಗ ಈ ಜಾಗದಲ್ಲಿ ನಾವೇನ್ ಮಾಡೋಣ, ವೇರಿಯಬಲ್ 1 ಜಾಗದಲ್ಲಿ ನಾನೇನ್ ಕೊಡ್ತಾ ಇದ್ದೀನಿ, ಎ ಕೊಡ್ತಾ ಇದ್ದೀನಿ. ಇವಾಗ 1 ಜಾಗದಲ್ಲಿ ಎ ಬರ್ದಿದ್ದೀನಿ. ಇವಾಗ ನಾವು ರಿಫ್ರೆಶ್ ಮಾಡಿದ್ರೆ ನೋಡಿ, 1 ಇಲ್ಲಿ ಡಿಸ್ಪ್ಲೇ ಆಯ್ತು. 1 ನೆಕ್ಸ್ಟ್ ಇನ್ನೊಂದ್ಸತಿ ಇದೇ ಇದನ್ನೇ ಬರೆಯೋ ಬದಲು ನಾವೇನ್ ಮಾಡ್ಬೇಕು, ಎನ ಜಸ್ಟ್ ಇನ್ಕ್ರಿಮೆಂಟ್ ಮಾಡ್ಬೇಕು. ಎ ಇರೋ ಎ ವ್ಯಾಲ್ಯೂ 1 ಇತ್ತು, ಇವಾಗ ಎ ವ್ಯಾಲ್ಯೂನ 2 ಮಾಡ್ಬೇಕು, ಆ ಡಿಸ್ಪ್ಲೇ ಮಾಡ್ಬೇಕು, ಮತ್ತೆ 3 ಮಾಡ್ಬೇಕು. ಆ ರೀತಿ ಇನ್ಕ್ರಿಮೆಂಟ್ ಮಾಡಕ್ಕೆ ಏನ್ ಮಾಡ್ತೀವಿ ನಾವು, ಎ ಪ್ಲಸ್ ಪ್ಲಸ್ ಇನ್ಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಈ ಇನ್ಕ್ರಿಮೆಂಟ್ ಆಪರೇಟರ್ ಅಂದ್ರೆ ಇದನ್ನ ಈ ರೀತಿನೂ ಬರೀಬಹುದು, ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ. ಇದನ್ನ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಪರೇಟರ್ಸ್ ಬಗ್ಗೆ. ಇದು ಇದರ ಅರ್ಥ, ಎ ವ್ಯಾಲ್ಯೂ ಮೊದಲು ಇಲ್ಲಿ 1 ಇತ್ತು, ಇನ್ಕ್ರಿಮೆಂಟ್ ಮಾಡಿದ್ರೆ ನೆಕ್ಸ್ಟ್ 2 ಆಯ್ತು. ಇವಾಗ ನೆಕ್ಸ್ಟ್ ಇದೇ ಕೋಡ್ನ ಇನ್ನೊಂದ್ಸತಿ ನಾವು ಡಿಸ್ಪ್ಲೇ ಮಾಡಿದ್ರೆ, ಎಕ್ಸಿಕ್ಯೂಟ್ ಮಾಡಿದ್ರೆ 1 ಬದಲು 2 ಡಿಸ್ಪ್ಲೇ ಆಗುತ್ತೆ. ಅದಕ್ಕಾಗಿ ಇವಾಗ ನಾವು ಕಂಡೀಷನ್ ಯೂಸ್ ಮಾಡ್ತೀವಿ. ವೈಲ್ ಕಂಡೀಷನ್ ಏನ್ ಕೊಡ್ತಾ ಇದೀವಿ, ಎ ವೈಲ್ ಯಾವಾಗವರೆಗೂ ನಮ್ಗೆ ಫಾರ್ ಎಕ್ಸಾಂಪಲ್ 10 ನಂಬರ್ಸ್ ನಾವು ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಎ ವ್ಯಾಲ್ಯೂ ಲೆಸ್ ದನ್ ಆರ್ ಈಕ್ವಲ್ ಟು 10 ಇರಬೇಕು. ಎ ವ್ಯಾಲ್ಯೂ 10 ಗಿಂತ ಚಿಕ್ಕದಾಗಿರ್ಬೇಕು, ಅದರ ಈಕ್ವಲ್ ಇರಬೇಕು. ಅಲ್ಲಿವರೆಗೂ ಈ ಕೋಡ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು. ಇದರ ಅರ್ಥ ನಾವು ಈ ರೀತಿ ಬರೆದ್ರೆ, ಇವಾಗ ನಾನು ಇದನ್ನ ಕಟ್ ಮಾಡಿ ಇದರ ಒಳಗಡೆ ಬರೆಯೋಣ.
12 ಗಡೆ ಬರ್ದಿದ್ದೀನಿ. ಇವಾಗ ಏನಾಗುತ್ತೆ ಇದನ್ನ ನೀವು ನೋಡಬಹುದು, ಇಲ್ಲಿ ವೈಲ್ ಅಲ್ಲಿ ಕಂಡೀಷನ್ ಕೊಟ್ಟಿದ್ದೀನಿ, ಎ ವ್ಯಾಲ್ಯೂ ಇನಿಷಿಯಲಿ 1 ಇದೆ, ಇದು 10 ಗಿಂತ ಕಡಿಮೆ ಇರಬೇಕು ಇಲ್ಲ ಅದಕ್ಕೆ ಈಕ್ವಲ್ ಆಗಿರಬೇಕು, ಅಲ್ಲಿವರೆಗೂ ಇದೇನಾಗುತ್ತೆ ಈ ಕೋಡ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ 1 ಇಂದ 10 ವರೆಗೂ ನಂಬರ್ಸ್ ಬಂತು. ಫಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಎ ಇಸ್ ಈಕ್ವಲ್ ಟು 1 ಇತ್ತು, 1 is less than 10 ಎಸ್ ಟ್ರೂ, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಎ ವ್ಯಾಲ್ಯೂ ಏನಿತ್ತು 1 ಡಿಸ್ಪ್ಲೇ ಆಯಿತು. ನೆಕ್ಸ್ಟ್ ಎ ಇನ್ಕ್ರಿಮೆಂಟ್ ಆಯಿತು, ಎ 1 ಇದ್ದಿದ್ದು 2 ಆಗೋಯ್ತು, ಕಂಡೀಷನ್ ಮತ್ತೆ ಇಲ್ಲಿ ಹೋಯ್ತು ಚೆಕ್ ಮಾಡುತ್ತೆ. 2 ವ್ಯಾಲ್ಯೂ 2 is less than 10 ಎಸ್ ಕರೆಕ್ಟ್, ಮತ್ತೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಿ 2 ಮತ್ತೆ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ಮತ್ತೆ ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡ್ತಾ ಇದೀವಿ, 2 ಇದ್ದಿದ್ದು 3 ಆಗೋಯ್ತು, ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ. ಈ ಇದೇ ರಿಪೀಟ್ ಆಗ್ತಾನೇ ಇರುತ್ತೆ. 10 ಡಿಸ್ಪ್ಲೇ ಆಯಿತು, 10 ಡಿಸ್ಪ್ಲೇ ಆದ್ಮೇಲೆ ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯಿತು, 10 ಇದ್ದಿದ್ದು 11 ಆಯಿತು. ಇವಾಗ ನಾವು ಚೆಕ್ ಮಾಡಿದ್ರೆ 11 is less than or equal to 10 ಇಲ್ಲ, ಫಾಲ್ಸ್, ಈ ಕಂಡೀಷನ್ ಫಾಲ್ಸ್ ಆಯಿತು. ಇವಾಗ ಇದು ಎಕ್ಸಿಕ್ಯೂಟ್ ಆಗಲ್ಲ, ಇಲ್ಲಿಂದ ಹೊರಗಡೆ ಬರುತ್ತೆ. ಇದು ವೈಲ್ ಲೂಪ್ನ ನಾವು ಫ್ಲೋನ ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಅರ್ಥ ಆಯ್ತಲ್ಲ. ಇದು ವೈಲ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಇಲ್ಲಿ ನಾವು ಏನಾದ್ರೂ ಏನ್ ಕಂಡೀಷನ್ ಕೊಟ್ಟಿರ್ತೀವಿ ಅದರ ಮೇಲೆ ಈ ಒಳಗಡೆ ಇರೋ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಇದು ಟ್ರೂ ಇರುತ್ತೆ ಇದು ಎಕ್ಸಿಕ್ಯೂಟ್ ಆಗ್ತಾನೇ ಇರುತ್ತೆ, ಲೂಪ್ ಕಂಟಿನ್ಯೂಸ್ ಆಗಿ ಇದು ಲೂಪ್ ಅಲ್ಲೇ ಇರುತ್ತೆ. ಅರ್ಥ ಆಯ್ತಲ್ಲ. ಇವಾಗ ನಾನು ಬೇರೆ ಇದನ್ನೇ ಚೇಂಜ್ ಮಾಡೋಣ, ಫಾರ್ ಎಕ್ಸಾಂಪಲ್ ಎ ಇಸ್ ಲೆಸ್ ದ್ಯಾನ್ 10 ಕೊಡ್ತೀನಿ, ಲೆಸ್ ದ್ಯಾನ್ 10 ಇವಾಗ ಕೊಟ್ರೆ ಎಷ್ಟು ಬರುತ್ತೆ ಆನ್ಸರ್, ಬರೀ 9 ವರೆಗೂ ಮಾತ್ರ ಡಿಸ್ಪ್ಲೇ ಆಗುತ್ತೆ ನೋಡಿ 9, ಯಾಕಂದ್ರೆ ಎ ವ್ಯಾಲ್ಯೂ 10 ಆದ ತಕ್ಷಣ ಚೆಕ್ ಮಾಡುತ್ತೆ. ಎ ಇಸ್ ಲೆಸ್ ದ್ಯಾನ್ 10, ಎ ವ್ಯಾಲ್ಯೂ 10 ಆಗೋಯ್ತು, 10 is less than 10 ಇಲ್ಲ ಇಟ್ ಈಸ್ ಫಾಲ್ಸ್, ಆದ್ರಿಂದ ಇದು ಎಕ್ಸಿಕ್ಯೂಟ್ ಫಾಲ್ಸ್ ಆಯ್ತು, ಇದರಿಂದ ಹೊರಗಡೆ ಬಂದ. ಅರ್ಥ ಆಯ್ತಲ್ಲ. ಇದು ವೈಲ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕಂಡೀಷನ್ಸ್ ಅಲ್ಲಿ. ಇನ್ನ ನಾವು ಇದು ಕ್ಲಿಯರ್ ಆಗಿ ಮುಂದಿನ ವಿಡಿಯೋಸ್ ಅಲ್ಲಿ ಬೇರೆ ಬೇರೆ ನಾವು ಪೇಜಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವಾಗ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದರಿಗೆ ಆನ್ಸರ್ ಮಾಡ್ತೀನಿ ಖಂಡಿತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ಡೂ ವೈಲ್ ಬಗ್ಗೆ, ಡೂ ವೈಲ್ ಸ್ಟೇಟ್ಮೆಂಟ್ ಅದ್ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.